ಮಲಗಿದ್ದು ವಿಸ್ಮಯವನ್ನುಂಟು ಮಾಡಿದ್ದು ಸತ್ಯ. ಜಾಗೃತಿ ತಾನಾಗಿ ಉಂಟಾಯಿತು. ಎಚ್ಚೆತ್ತು ನೋಡಿದರೆ ಪರಿಸರದಲ್ಲಿ ಬದಲಾವಣೆ ಸ್ಪಷ್ಟವೇ ಇತ್ತು. ಕಾರಣ ಏನು ಅಂತ ಗೊತ್ತಿಲ್ಲ. ಮಾಡಿದವಳು ತಿಳಿಸದೇ ಇದ್ದಾಳ. ನೋಡೋಣ. ಆ ಪ್ರಾಣಿ ಎಲ್ಲಿಗೆ ಹೋಯ್ತು ಅಂತಿಲ್ಲ, ಬಿಡಬಾರ್ದು. ಅದನ್ನು ತಿನ್ನಲೇಬೇಕು. ಸ್ವಲ್ಪ ಇನ್ನೂ ಮುಂದೆ ಹೋಗೋಣ. ಯಾರೆಲ್ಲವೋ ನೀನು, ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನಾವು ಆಗದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದಕ್ಕೆ? ನೀರಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ. ಆಗಲಿಲ್ವೋ? ನಮಗೆ ಆಗಲೇ ಇಲ್ಲ. ನೀನು ಎಷ್ಟು ನಿರಾಯಾಸದಿಂದ ಕುಳಿತುಕೊಂಡಿದ್ದೀಯ. ನೀನು ಮುಳುಗುವುದೇ ಇಲ್ಲ. ಅದಲ್ಲದೆ ಚಿರುನಗೆಯನ್ನು ಬೀರುತ್ತಾ ಇರುವೆ. ನೀನು ಯಾರು? ಎಲ್ಲಿಂದ ಬಂದೆ ಹೇಳು. ಹೇಳಬೇಕಾದ್ರೆ ನೀವು ಯಾರು ಹುಡುಕುವುದೇನು ಅಂತ ಗೊತ್ತಾಗ್ಬೇಡ.
ಗಂಭೀರ ಘನಗಂಭೀರ ಅದೆಂತದ ಹಾಗಂದ್ರೆ ಪರಾಕ್ರಮಶಾಲಿಗಳು ಹಾ ಹಾ ಪರಾಕ್ರಮಶಾಲಿಗಳೆಲ್ಲ ಘನಗಂಭೀರ ಹೌದೌದು ಮಧು ಕೈತಪ ನಾನು ಮಧು ನೀನು ಮಧು ನೀನು ನಾನು ಕೈತ ಕೈ ಕೈತಪ ಕೈತಪ ಒಟ್ಟಿಗೆ ಹಾ ನಿನಗಾಗೋಗಿ ಒಟ್ಟಿಗೆ ಹೇಳ್ಬೇಕು ನೀನು ಹೇಳುವಾಗ ಬೇರೆ ಬೇರೆ ಮಾಡಿ ಹೇಳ್ಬೋದು ಕೈತಪ ಹೌದು ನೀನು ಮಧು ಅಬ್ಬ ನಾನು ಇದು ತರಕ ನೋಡಿರ್ಲಿಲ್ಲ ಧೀರರನ್ನು ನೋಡಿರ್ಲಿಲ್ಲ ವೀರರನ್ನು ನೋಡಿರ್ಲಿಲ್ಲ ಘನಗಂಭೀರರನ್ನು ನೋಡಿಯೇ ಇರ್ಲಿಲ್ಲ ನೋಡಿ ಭೂರಿ ತೋಷವ ಅಂತ ದೀಟ ಭೂರಿ ತೋಷವ ಅಂತ ಅಣ್ಣ ಭೂರಿ ಅಂದ್ರೆ ನನ್ನ ಅಂತರಂಗದಲ್ಲಿ ತುಂಬಾ ತೋಷವಾಗಿದೆ ಸಂತೋಷವಾಗಿದೆ ಆನಂದವಾಗಿದೆ ಅಂತ ತಾತ್ಪರ್ಯ ಹೌದೌದು ನಿಮ್ಮನ್ನು ನೋಡುವಾಗ ನಿಮ್ಮ ಸಮೀಪವರ್ತಿಗಳು ಯಾರೆಲ್ಲ ಇದ್ದಾರೆ ಅವರಲ್ಲಿ ನಗು ಬರಲೇಬೇಕು ಎಲ್ಲರಲ್ಲೂ ನಗೂಕ್ಕಿಸುವ ವರ್ಗದವರು ಭೂರಿ ದೋಷವನ್ನು ಕೊಡುವ ವರ್ಗದವರು ಅಂತ ಕಾಣ್ತಾರೆ ಹೌದೌದು ಹಾಸ್ಯವನ್ನು ಜಾಗೃತ ರುಬ್ಬು ಮೇಲೆ ಹಾಗೆ ಆಲೋಚನೆ ಮಾಡಿ ನೀನು ಹೇಳುವಾಗ ನನಗೇನು ಅರ್ಥ ಆಗುದಿಲ್ಲ ಹತ್ತಿರ ಬಂದವರಿಗೆಲ್ಲ ನಗೂಕ್ಕಿಸುವರು ಯಾರು ಹಾಗಿದ್ದೀರಿ ನೀವು ಭೂರಿ ದೋಷವ ಅಂತ ಸಿಟ್ಟವು ಓ ನಿನಗೆ ನಾವು ಹೌದೌದು ಆದ್ದರಿಂದ ಈಗ ನೀವ್ ಯಾರನ್ನು ಕಂಡದ್ದು ಅಂತ ಹೇಳಿದ್ದು ನಾವು ಮೊದಲು ಕಂಡ ಆ ಪೋರನ್ ಎಲ್ಲಿ ಹೋದ ನಾ ನೋಡ್ಲೇ ಇಲ್ಲ ನೀವು ಕಂಡ ಅಂತ ಹೇಳಿಲ್ವೋ ಅದನ್ನು ನಾ ನೋಡ್ಲೇ ಇಲ್ಲ ಅಲ್ಲ ನೀವು ಕಂಡದ್ದನ್ನು ನಾ ನೋಡ್ಲೇ ಇಲ್ಲ ಯಾರ ಕಂಡಿದ್ದೀರೋ ಗೊತ್ತಿಲ್ಲ ತೋರುವ ಜಲಧಿಗೆ ಇದು ನನ್ನದ್ದೇ ಆಗಿತ್ತು ನನ್ನದ್ದೇ ಆಗಿದೆ ಮುಂದೆಯೂ ನನ್ನದ್ದೇ ಆಗಿ ಉಳಿಯುತ್ತದೆ ಹಾಗಿದ್ರೆ ನೀನು ಜನ ಯಾರು ಇಲ್ಲಿಗೆ ಅಧಿಕಾರಿ ನೀನು ತಪ್ಪಿ ಮಾತಾಡಿದ್ದೀಯ ನಾನು ಈ ಜಲದಿಗೆ ನೀನು ಅಧಿಕಾರಿ ಇದ್ದದ್ದನ್ನು ಹೇಳಿದ್ರೆ ನಿಮಗೆ ಸಿಟ್ಟು ಬರುದಿಯ ಇದ್ದದ್ದನ್ನು ಹೇಳಿದ್ದಲ್ಲ ಇದ್ದದ್ದಲ್ಲಿದ್ದಾಗ ಹೇಳಿದ್ದೇನೆ ಈ ಜಲದಿಯಲ್ಲಿ ಮೊದಲು ಇದ್ದವರು ನಾವಿರುವರು ಮೊದಲು ನಾವು ನೀನು ಮತ್ತೆ ಆದ್ದರಿಂದ ತೋರುವ ಈ ಜಲದಿಗೆ ನಾವೇ ಅಧಿಕಾರಿಗಳು ಮೊದಲಿದ್ದದ್ದು ನಿಮಗೆ ಕಂಡದ್ದು ಹೇಗೆ ನನ್ನನ್ನು ಮತ್ತೆ ಕಂಡದ್ರಿ ಈಗ ಇಲ್ಲಿ ಬಂದಾಗ ನಿಮಗೊಂದು ಗೊತ್ತಾಯ್ತು ನನಗೆ ಅನುಭವ ಹೆಚ್ಚು ಉಂಟು ಅಂತ ನೀವೇ ಒಪ್ಪಿದ್ದೀರಿ ಈಗ ನೀರಿನ ಮೇಲೆ ಕುಳಿತದ್ದು ಯಾರು ನಿಮಗೆ ಎಷ್ಟು ಪ್ರಯತ್ನಿಸಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಕುಳಿತುಕೊಳ್ಳಿಕ್ಕೆ ಆಗ್ಲಿಲ್ಲ ಆದ್ದರಿಂದಲೇ ನೀರಿನಲ್ಲಿ ಅನುಭವ ಹೆಚ್ಚು ಅಂತ ಗೊತ್ತಾಯ್ತು ಈಗ ಎಂತದ್ದು ನಮ್ಮದ್ದು ನೀರು ಮೊಣಕಾಲಿನ ಪರ್ಯಂತ ಅದೆಷ್ಟೇ ಇರ್ಲಿ ನೀನು ನೀರಲ್ಲಿ ನಿಂತು ನೀವು ಸಮರ್ಥರು ಹೌದು ಅಂತ ಆದ್ರೆ ಅವೇನು ಹುಡುಕುದು ಅಂತ ಹೇಳಿದ್ರೆ ಎಂತ ಹುಡುಕಿದ ನೀನು ಹಾ
ನಿಲ್ಲಿಸು. ಆಯುಸಿದ್ರೆ ನೀರಿನಲ್ಲಿ ಸ್ವಲ್ಪ ಹೊತ್ತು ಬದುಕುತ್ತೀನಿ. ನೀ ಪ್ರಯತ್ನ ಮಾಡ್ತಾ ಇದ್ದಿ ನೀರಲ್ಲಿ ಹೇಗೆ ಅಂತ. ಹೌದಪ್ಪ ಹೌದು ಹೌದು ಹೌದು. ಗಾಳಿ ತಪ್ಪಿಸಬೇಡ, ಕಾಮಂತೆ ಸ್ವಲ್ಪ ಮಾತಾಡಿ ಕೊಟ್ರು. ಏ ಮುಂದೆ ಹೋಗಬೇಕಾದ್ರೆ ನೀನು ನಿನಗೆ ಯಾರಲ್ಲಿ ಮಾತಾಡಿ, ನಿನ್ನಲ್ಲಿ ನನ್ನಲ್ಲಿ ಅಲ್ವಾ? ನಾನಿದ್ದಲ್ಲಿ ನಿಂತು ಮಾತಾಡು, ಮತ್ತೆ ನೀನು ಬಾ ಮುಂದೆ. ಐದು ಅಂದ್ರೆ ಹೋಗು ಅಂತ, ನಾನು ಹೋಗುದಿಲ್ಲ, ನೀವೇ ಐದು. ಹಾಗಲ್ಲ, ನಿಮ್ಗೆ ಪುಣ್ಯಾತ್ಮ ಅಂತ ಗೊತ್ತಾಯ್ತು. ಹಾಗಲ್ಲ, ಮೊದಲು ಕಂಡದ್ದು ಒಂದು ತಲೆ ಎದ್ದು ಮೊದಲು ತಂದು ಮೊದಲು ಕಂಡದ್ದಿವಲ್ವಾ, ಮಾತಾಡಬೇಡ, ನಿನ್ನನ್ನು ತಪ್ಪಿಸ್ತಾನೆ. ಮೊದಲು ಕಂಡವನಿಗೆ ಐದು ತಲೆಗಳು, ನಿನಗೆ ಒಂದೇ ತಲೆ. ಎಷ್ಟು ನೋಡಿದ್ರು ಹಿಂದೆ ಮುಂದೆ ತಲೆಗೇ ಇಲ್ಲ. ಇದ್ರಲ್ಲ ಕಾಣು, ಬೇಗ ಆ ಪ್ರಾಣಿಯನ್ನು ತೋರಿಸು. ಐದು ತಲೆ ಆತ, ಐದು ತಲೆ ಎದ್ದು ಪ್ರಾಣಿ ನಮಗೆ ಬೇಕು ತಿನ್ನುವುದಕ್ಕೆ. ಹೌದು, ತುಂಬಾ ಅದನ್ನು ನೀನು ತೋರಿಸದೆ ಹೋದ್ರೆ ವಿಷಯ ಅದೇ. ನೀ ದೂರದಿಂದ ನೋಡಿದ್ದೆ, ಒಂದಿದ್ದದ ಐದು ಐದು ಕಾಣ್ತದೆ ಹಸಿವಾದ, ಹತ್ತಿರ ಬಂದಾಗ ಒಂದೇ ಕಂಡಿದ್ದೆ. ನಿಜವಾಗಿ ನೋಡಿದ್ದು ನನ್ನನ್ನೇ, ಇಲ್ಲ ಏನು ಗೊತ್ತಿಲ್ಲ. ನಾನು ಕಂಡದ್ದಕ್ಕೆ ಐದಿತ್ತು, ಅದು ನಿನ್ನ ಹಾಗೆ ಇರ್ಲಿಲ್ಲ. ಮತ್ತೆ ಸ್ವಲ್ಪ ಬೆಳ್ಳ ಬೆಳ್ಳಾಗಿತ್ತು, ನೀನು ಸ್ವಲ್ಪ ಕಪ್ಪು ಕರ್ರ ಆಯ್ತಾ. ಹಾಗಾಗಿ ಅದು ಹೇಗೆ ಬಣ್ಣ ಬಂತಾಗ, ಅದು ಪ್ರಾಣಿ ಬೇರೆ, ಆ ಪ್ರಾಣಿಯನ್ನು ನೋಡು, ಈ ಪ್ರಾಣಿ ಬೇರೆ ಬೇರೆ. ಅದು ಹೆದರಿಕೊಂಡಿತ್ತು, ನನಗೆ ಗೊತ್ತಿಲ್ಲ, ತೋರಿಸಲಿಕ್ಕೆ ಆಗುದಿಲ್ವಾ? ಗೊತ್ತಿಲ್ಲ ಅಂದ್ರೆ ನಿಲ್ಲ ಅಂತ ನಾನು ಹೇಳ್ತೇನೆ. ಆ ಪ್ರಾಣಿ ಅಲ್ಲ, ನೀನ್ ನಿಲ್ಲು, ನಾನು ಕೂತ್ಕೊಳ್ತೇನೆ, ನನಗೆ ಆಗುದಿಲ್ಲ ಅಂತ ಹೇಳಿದ್ದೆ. ಅದನ್ನೇ ಹೇಳಿದ್ದೆ, ನಾನು ಕೂತ್ಕೊಳ್ತೇನೆ, ನನಗೆ ಆಗ್ತದೆ ಅಂತ ಹೇಳಿದ್ದೆ. ಮಾತಾಡಬೇಡ, ಮೊದಲು ಕಂಡ ಪ್ರಾಣಿ ಅದು ಭಯಗೊಂಡಿತ್ತು, ಅದಕ್ಕೆ ಹೆದರಿಕೆ ಆಗಿತ್ತು, ಅದು ನಮ್ಮಿಂದ ತಪ್ಪಿಸಿಕೊಂಡು ಹೋಯ್ತು. ನೀನು ಹಾಗಲ್ಲ, ನಗಾಡ್ತಿ, ಇಷ್ಟು ಮಾತಾಡ್ತಿ, ಬೇಗ ಅದನ್ನು ತೋರಿಸದೆ ಇದ್ದರೆ ಹಲ್ಲಿಗೆ ಹಲ್ಲು ಸಾಕದ ಹಾಗೆ. ನಿನ್ನನ್ನು ನಾವು ಇಳಿಸಿಕೊಂಡೆಲ್ಲ ಒಳಗೆ ಇಳಿಸುವುದೇ ಅಲ್ವಾ? ಕಂಡದ್ದಲ್ಲ ಅಷ್ಟು ಸುಲಭದಲ್ಲಿ ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ಒಂದು ವೇಳೆ ಉಸಿರಾಟ ನಿಂತರೆ. ಇದು ಇಷ್ಟು ದೊಡ್ಡದುಂಟು ಕೈ, ನನ್ನನ್ನು ತಿಂದರೆ ಅಲ್ಲಿ ಸಿಕ್ಕಿಕೊಂಡು ನೀನು ಅಡ್ಡ ಬಿದ್ದದ್ರೆ ಮುಂದೆ ಬರುವುದಕ್ಕೆ ತಿನ್ನುವುದಕ್ಕೆ ನೀವೇ ವಸ್ತು ಆಗುತ್ತೀರಿ. ಅರ್ಥ ಆಯ್ತಾ ನಿನಗೆ? ಆದ್ದರಿಂದ ನಾನು ಹೇಳ್ತೇನೆ, ನೀವು ಇನ್ನೊಬ್ಬರಿಗೆ ಆಹಾರವಾಗದೆ ನನಗೇ ಆಗ್ತೀರಿ ಅಂತ ಆದರೆ, ಇದು ಕುಳಿತಿದ್ದೆ ಕುಳಿತಿದ್ದೇನೆ, ಪಾದ ಮುಂದೆ ಚಾಚಿದ್ದೇನೆ, ಶರಣು ಬಂದರೆ ಪೊರೆ. ಪ್ರಯತ್ನ
ಅಣ್ಣ ತಮ್ಮ ಎಂತನಾಯ್ತು? ನೀನೊಂದು ಪ್ರಯತ್ನಿಸ್ತೀಯ? ನನಗೆ ಸ್ವಲ್ಪ ನನಗೆ ಕೂತ್ಕೊಳ್ಳಿಕ್ಕೆ ಆಗದೇ ಇಲ್ಲ. ನಿನಗೆ ಕೂತ್ಕೊಳ್ಳಿಕ್ಕಾಯ್ತು. ನನಗೆ ಆವಾಗ ಒಂದು ಎಡಕಾಲಿನ ಒದ್ದಿದ್ದಾರೆ, ಹಾಗಾಗಿ ಓದಿ ಓದಿ ನಾನು ಎಡಕಾಲಿನಲ್ಲಿ ಓದಿಬೇಕಾಗುತ್ತೆ. ಓದಿ ಓದಿ. ಮನಸ್ಸು ಬಂದಿಲ್ವ? ಯಾಕೆ ಅಲ್ಲ, ನಾನು ಒದ್ದೆ ಮತ್ತೆ ತಿನ್ಬೇಕಾದ್ದು ನಾನೇ ಅಲ್ವಾ? ಅಲ್ವಾ ಒದ್ದದನ್ನು ತಿನ್ಬಾರ್ದು. ಹೇಗೆ ಬಿದ್ದಿದ್ದಾರೆ ಆ ಕಾಲ ಇದು ಈ ಕಾಲ ನಾನು ತಡಿ. ನಾವು ಸ್ವಲ್ಪ ಇಲ್ಲಿ ಬುದ್ಧಿ ಉಪಯೋಗಿಸಬೇಕಾಗುತ್ತದೆ. ಎಂತ ಬೇಕೆ? ಅವನನ್ನು ಕೆಳಗಿಳಿಸುವಂತ ವೇಳೆಯಲ್ಲಿ ಹೇಳಿದ್ದೇನು? ಕಾಲಿಗೆ ಬೀಳಿ, ನಿಮ್ಮನ್ನು ಬದುಕಿಸ್ತೇನೆ ಅಂತ. ಹೌದು, ತಿಂದ್ರೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಹೌದು, ಅದಕ್ಕೆ ಬೇಕಾಗಿ ಅಣ್ಣ ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು. ಬಿಸಿ ಬಿಸಿ ರಕ್ತ ಬಿಸಿ ಬಿಸಿ ಇರ್ತದೆ, ಜಗಲಿಕ್ಕೆ ಒಳ್ಳೇದು. ಆಗುವುದಿಲ್ಲ, ನಮಗೆ ಆಯಾಸ ಆಗಿದೆ. ಅವ ಹೇಳಿದ ಹಾಗೆ ತಿನ್ನುವ ರಭಸದಲ್ಲಿ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ನಮ್ಮ ಪ್ರಾಣ ಓದಿತ್ತು. ಅದು ಹೌದಲ್ಲ. ಬೇಡ ಬೇಡ, ಹಾಗಾದ್ರೆ ಏನ್ ಮಾಡೋಣ? ಸ್ವಲ್ಪ ಹೊತ್ತು ಇರ್ಲಿ, ಹಾಗೆ ನೀರಲ್ಲಿ ಸ್ವಲ್ಪ ತಣ್ಣಗಾಗ್ಲಿ. ಅಣ್ಣ ಅದು ಒಳ್ಳೇದು, ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟೆ ಸ್ವಲ್ಪ ಈಗ ಇದ್ದಿದ್ದಿಂದ ದಪ್ಪ ಆಗ್ತದೆ. ಹೌದು ಹೌದು, ನೀರ್ ಹೇಳ್ದಲ್ಲ ದಪ್ಪ ಆಗ್ತದೆ. ಆವಾಗ ಒಳಗಿದ್ದ ನೆಮ್ಮದಿ ಹೊರಡ್ತದೆ. ಅದನ್ನು ಇವನನ್ನು ತಿಂದಾಗ ರುಚಿ ಬೇರೆ. ಸ್ವಲ್ಪ ವಿಶ್ರಾಂತಿ ಪಡೆಯ. ಸಣಸಿ ಪಂಚ ಸಹಸ್ರ ಕಾಲದಿ ಸಣಸಿ ನಳಿನನಾಭನು ಸ್ಮರಿಸೆ ಭಕ್ತಿಯೊಳಾದಿ ಕೊಳೆಯುವುದನ್ನು ಕಾಯ್ತ ಅವರಿಗೆ ಅದನ್ನು ಕೊಲೆಸಲಿಕ್ಕೂ ಆಗುವುದಿಲ್ಲ. ಕಾಲ ಎಷ್ಟು ಕಳೆಯಿತು ಅಂತ ಅವರಿಗೆ ಗೊತ್ತಿಲ್ಲ. ನಿರರ್ಥಕವಾದ ಕಾದಾಟ ಅಂತಲೂ ಅರಿವಿಗೆ ಬರಲಿಲ್ಲ. 5,000 ದಿವ್ಯ ವರ್ಷಗಳ ಪರ್ಯಂತ ಸತತವಾದ ಕಾದಾಟ ಸಾಗಿತ್ತು. ಜಯ ನನಗೆ ಬರಲಿಲ್ಲ, ಅವರಿಗೂ ಸಿದ್ಧಿಸಲಿಲ್ಲ. ನಿರರ್ಥಕವಾದ ಕಾದಾಟ ಭೇದ ಅಂತ ಬಿದ್ದುಕೊಂಡೆ. ದೂರ ಸರಿದಾಗ ಎದ್ದು ನಿಂತು ಯೋಚಿಸಿದ್ರೆ ಇಲ್ಲ ಇದಲ್ಲ ಅವರ ಆರು ಹೊತ್ತು. ಇನ್ನು ಸ್ಪಷ್ಟ ಇಲ್ಲ ಯಾಕೆ ಹೀಗಾಗ್ತಾ ಉಂಟು ಎಂಬುದು. ವೇದ್ಯವಿಲ್ಲದಿರುವಾಗ ಅರಿಯದ್ದನ್ನು ಅರಿಯುವುದಕ್ಕಾಗಿ ಅರಿವಿನ ಬೆಳಕಾಗಿ ನಮ್ಮ ಬದುಕಿಗೆ ಒದಗಿ ಬಂದಂತಹ ಮಾತೆಯ ಸನ್ನಿಧಿಯನ್ನೇ ಮನವಾರ ಸ್ಮರಿಸುವುದಕ್ಕೆ ಕೈ ಮುಗಿದೆ, ತಲೆ ತಗ್ಗಿಸಿದೆ. ಅಂತರಂಗದ ಬೆಳಕಾಗಿ ಗೋಚರಳಾದಳಲ್ಲ, ಹನನಗೊಳಿಸುವುದಕ್ಕೆ ಶಕ್ತಿಯಲ್ಲ ಯುಕ್ತಿ ಪ್ರಧಾನವಾದದ್ದು. ಅವರ ಆರು ಅಂತಲೂ ಅರಿವಿಗೆ ತಂದರು. ಯೋಗ ನಿದ್ರೆಯನ್ನು ಬಿಟ್ಟು ಹೇಳುವಾಗ ಸಮೀಪಸ್ಥವಾಗಿಯೇ ಇದ್ದಂತಹ ಚಕ್ರದ ವೈಶಿಷ್ಟ್ಯ ಏನು, ಅದರ ವಿನಿಯೋಗ ಹೇಗೆ, ಇದನ್ನು ಮನವರಿಕೆ ಮಾಡಿಕೊಂಡು ಇಷ್ಟು ಗೊತ್ತಾದ ಮೇಲೆ ಉಪಾಯದಿಂದ ಅಂತಲ್ಲೋ ಬರಲಿ ನೋಡೋಣ. ಹಾಂ
ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ಕೋಳ ಸಾಗಸಗೆ ಆಶ್ಚರ್ಯವಾದೆ ನಾನು ಚರಿಸುವುದೇನು ಆಶ್ಚರ್ಯವಾದೆ ನಾನು ಚರಿಸುವುದೇನು ಅಚ್ಚರಿಯದ ಪಟರ ಗುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪುರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಸಕ್ಕೆ ಮೆಚ್ಚಿದೆ 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 ಸಂತೋಷವಾಯಿತು. ಅವಿಸ್ಮರಣೀಯವಾದ ಕಾದಾಟ, ಅಮೋಘವಾದ ಹೋರಾಟ, ಅದ್ವಿತೀಯವಾದ ಮೆರೆದಾಟ. ಹೇಳಿ ಪ್ರಯೋಜನ ಇಲ್ಲ. ಏನು ಏನು ಆಗ ಏನೋ ಒಂದೆ ಪೂರಿ ತೋಷ. ಹೌದು, ಈಗ ನಿನಗೆ ಮೆಚ್ಚುಗೆ ಆಯ್ತು ಅಂತ ಹೇಳುತ್ತಾ ಇರುವ. ಏನು ನಿನ್ನದ್ದು, ಏನಿದು? ನಿಮ್ಮನ್ನು ನೋಡಿದಾಗ ಸಂತೋಷ ಆಯ್ತು, ನೀವು ಕಾದಾಡಿದಾಗ ಮೆಚ್ಚುಗೆ ಆಯ್ತು. ಅದನ್ನ ಹೇಳಬಾರ್ದ ನಾನು? ಅಲ್ಲ, ನಿನಗೆ ಹಾಗೆ ಆಗುದೇನು? ಅಲ್ಲ, ನಿಮ್ಮ ಪ್ರದರ್ಶನ ಆಗಿದ್ದರಿಂದ ಈಗ ನಿರೀಕ್ಷೆ ಇರಲಿಲ್ಲ. ನೀವು ಇಷ್ಟೆಲ್ಲ ಮಾಡ್ತೀರಿ. ಈಗ ನಾವಿಬ್ಬರು ನಿನ್ನ ಜೊತೆ ಕಾದಾಟವನ್ನು ಮಾಡಿದವು. ಹೌದೌದು, ನೀನು ನೀರಿನಲ್ಲಿ ಬಿದ್ದಿದ್ದೆ. ಹೌದು, ಎತ್ತದ್ದು ಹೇಗೆ ಬಿದ್ದದ್ದು ಹೇಗೆ? ನಾವು ಹೊಡೆದು, ನೀವು ಹೊಡೆದದ್ದಾದ್ರೆ ಎಷ್ಟು ಸಮಯದಿಂದ ಹೊಡಿತಾ ಇದ್ದೀರಿ? ಬಿದ್ದನ ಇಲ್ಲ. ಮತ್ತೆ ಈಗ ಬಿದ್ದದ್ದು ಹೇಗೆ? ಕೊನೆಗೆ ಬಿದ್ದಿಯಲ್ಲ. ನನಗೆ ಈಗ ಸ್ವಲ್ಪ ಬೀಳು ಅಂತ ಕಂಡಿತ್ತು, ಬಿದ್ದೆ. ಕುಳಿತುಕೊಂಡಿದ್ದ ಅವನ ಅಲ್ಲೇ ಬಿದ್ದೆ, ನೀವು ಬಿಟ್ಟು ದೂರ ಸರಿದಿರಿ. ಎದ್ದು ನೋಡಿ ಆಲೋಚನೆ ಮಾಡಿದ್ರೆ ನಿಮ್ಮದ್ದಾದ ಅಮೋಘ ಕಾದಾಟದ ಮುಂಭಾಗದಲ್ಲಿ ನಾ ಹೋರಾಡುವುದನ್ನು ನಿರರ್ಥಕ ಅಂತ ಕಂಡಿತ್ತು. ಅದಕ್ಕೆ ನಿಲ್ಲಿಸಿ ನೀವು ಅಮೋಘರು ಅದ್ವಿತೀಯರು ಅಂತ ಹೊಗಳುವುದಕ್ಕೆ ತೊಡಗಿತ್ತು. ಮೆಚ್ಚುಗೆಯ ದ್ಯೋತಕವಾಗಿ ಪರಿತೋಷ ಉಂಟಾಗಿದೆ. ಪರಿತೋಷದ ಸಂಕೇತ ಪಾರಿತೋಷಿಕ. ಪಾರಿತೋಷಿಕವಾಗಿ ನಿಮಗೆ ಏನಾದರೂ ಕೊಡಬೇಕು ಅಂತ ಉಂಟು. ಏನು ಬೇಕು ಮಕ್ಕಳೇ ನಿಮಗೆ? ನಾಲಗೆ ನಾಲಗೆ ಅಲ್ಲ, ನಾಲಗೆ ಮಾತಾಡು ಮಾತಾಡು. ನಾಲಗೆ ಮಕ್ಕಳ ಮಕ್ಕಳ ಮಕ್ಕಳಂತ ಹೇಳಿದ್ರೆ ನೋಡು, ಅಂದ್ರೆ ನೀವು ಕಾಯದಲ್ಲಿ ದೊಡ್ಡದಾಗಿ ಕಾಣ್ತೀರಿ, ಹಾಗೆ ಅಂತ ಬುದ್ಧಿಯಲ್ಲಿ ಮುದ್ದರಿದ್ದೀರಿ. ಆದ್ದರಿಂದಲೇ ಏನು ಬೇಕು? ಬೇಡ, ಮಕ್ಕಳು ಇರುವುದನ್ನು ತೆಗಿಯುವ. ಈಗ ಬೇಡದಿದ್ರೆ ಬೇಡ. ಈಗ ಏನು ಬೇಕು ನಮಗೆ? ಈಗ ಕೊಡುವುದು ಏನು ಅಂತ ಹೇಳಿ. ನೀವು ಏನೆಲ್ಲ ಕೇಳ್ತೀರೋ ಅದನ್ನು? ನಿಮಗೆ ಬೇಕಾದೇನು ಇಲ್ಲ ಅಂತ ಹೇಳ್ತಾ ಬಂದವರಲ್ಲ ನೀವು, ಬೇಡ್ತಾ ಬಂದವರಲ್ಲ. ಎಲ್ಲಿದ್ದಾನೆ? ತೋರಿಸಿ ತೋರಿಸಿ. ನಿಮಗೆ ಕೊಡ್ಲಿಕ್ಕೆ ನಿನ್ನ ಹತ್ರ ಏನುಂಟು? ಅದು ಬೇಡಿದ್ದಲ್ಲ, ಅದು ಬೇಡಿದ್ದಲ್ಲ, ನೀವು ಅಪ್ಪಣೆ ಮಾಡಿದ್ದು. ಅಪ್ಪಣೆ ಮಾಡಿದ್ದ ನನಗೆ ಕೇಳಿಲ್ಲ. ನಿಮಗೆ ಬೇಡಿದ್ರೆ ಏನಾದ್ರೂ ಕೊಡುವ ಅಂತ. ಯಾರು ಬೇಡುದು? ನೀವು. ನಾವು ಗೆದ್ದವರು, ನಾವು ಬೇಡುವವರು ಅಲ್ಲ. ಗೆದ್ದವರು ಕೆಲವೇ ಬೇಡಬೇಕಾಗ್ತದೆ ಹೋರಾಟದಲ್ಲಿ. ಬೇಡುವುದು ನಿಮಗೆ ಬದುಕಿಗೆ ಬೇಕಾಗ್ತದೆ. ಬೇಡಿ, ನಾವು ಹೀಗೆ ಮಾಡುವುದಿಲ್ಲ. ಯಾವಾಗ ಮತ್ತೆ ಕೆಳಗವರು? ನಾವು ಬೇಡುವವರಲ್ಲ, ಕೊಡುವವರು. ಆಯ್ತಾ? ಅಂತ ಹಗುರಾಗುದು ನೀವೇ ಅಲ್ಲ. ಅದೇ ಹಗುರಾಗುದಲ್ಲ, ಮೇಲೆ ಹೋಗುದು ಬೇಗ. ನಾನು ಸೋತದ್ರಿಂದ ನಾನು ಹಗುರ, ನನ್ನ ಕೈ ಮೇಲೆ ಅಂತ ಹೇಳಿ. ಅಲ್ಲ, ಈಗ ಬೇಡುವ ನಾನು ಹೇಗೂ ಭಾರವೇ ಆಗುದು. ನಾವು ಇಬ್ರು ತಿಳಿದ ಹಾಗೆ ಕೊಡುವವನೇ ದೊಡ್ಡವ. ಇದನ್ನು ನಮ್ಮ ತೀರ್ಮಾನ. ನಿನ್ನ ತಿಳುವಳಿಕೆ ನಿನ್ನನ್ನು ರಕ್ಷಿಸಲಿ ಅಂತ ನಾ ಪ್ರಾಮಾಣಿಕವಾಗಿ ಪ್ರಾರ್ಥಿಸ್ತೇನೆ. ಆದ್ದರಿಂದಲೇ ಈಗ ಕೊಡುವವ ದೊಡ್ಡವಾಗಿ ನೀವು ಕೊಡುವುದಕ್ಕೆ ಮನಸ್ಸು ಮಾಡಿದ್ರೆ ನಾ ಏನನ್ನು ಕೇಳ್ಬೋದು? ಏನು ಬೇಕಾದ ಕೊಡಬೇಕಾಗ್ತದೆ. ನನಗೊಂದು ಅಭ್ಯಾಸ ಉಂಟು, ನಾ ಕೇಳುದಿಲ್ಲ. ಕೇಳಿದ್ರೆ ನಾ ಕೇಳಿದ್ದು ಸಿಗಬೇಕು, ಸಿಕ್ಕಲ್ಲಿ ಮಾತ್ರ ಕೇಳು. ನಂಬಿಕೆ ಬರಬೇಕು ಅಂದ್ರೆ ಏನಾಗಬೇಕು? ಕೈ ತಟ್ಟಿ ಭಾಷೆ ಕೊಡುದು ತಟ್ಟು. ಅಲ್ಲ, ಹಾಗೆ ತಟ್ಟುದಾದ್ರೆ ತಲೆ ತಟ್ಟುದು. ನಿಮ್ಮ ತಲೆ ನೀವು ಕೈ ತಟ್ಟಿ, ನಿಮ್ಮ ಕೈಯನ್ನು ನೀವು ನೀನು ಹೇಳಿದ್ದೆ ಹೇಗೆ? ಕೈ ತಟ್ಟಿ ಅಲ್ವಾ? ಹೌದು, ಈಗ ತಟ್ಟಿದ್ದೇನೆ. ಹೇಗೆ ಹೇಳಿದ್ದು ಅಂತಲ್ಲ, ನಾನು ಹೇಳಿದ್ದು ಯಾಕೆ? ಯಾಕೆ? ನೀರಾಡಿದ ಮಾತಿನಲ್ಲಿ ನನಗೆ ಭರವಸೆ ಬರಬೇಕು ಅಂತಾದ್ರೆ ನನ್ನ ಕೈಯನ್ನು ನಿಮ್ಮ ಕೈಯಿಂದ ತಟ್ಟಿ ಭಾಷೆ ಕೊಡಬೇಕು. ಆ ಮಾತಿಗೊಂದು ಸಾಮರ್ಥ್ಯ ಉಂಟು. ಸತ್ಯಭ್ರಷ್ಟರಾದವರನ್ನು ಆ ಮಾತೇ ಕೊಲ್ಲುತ್ತದೆ, ಮತ್ತೆ ಬೇರೆಯವರು ಕೊಲ್ಲುದು ಬೇಡ. ಆದ್ರಿಂದ ಬದುಕುವ ಬಯಕೆ ಉಂಟು ಅಂತ ಆದ್ರೆ ಮಾತನ್ನು ಸಾಧಿಸ್ಬಿಡುವರು. ಅಣ್ಣ, ನಾವು ಯಾವತ್ತಿದ್ರು ಕೂಡ ಹೇಳಿದ್ದನ್ನು ಕೊಡುವವರೇ. ನೀನು ಏನನ್ನು ಕೇಳ್ತೀಯೋ ಅದನ್ನು ನಾವಿರುವರು. ಸಿಕ್ಕಿದಿರಿ ಸಿಕ್ಕಿದಿರ ನಯಕೈಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ ತಕ್ಕುದಾದ ಮಿಕ್ಕುಬೆ ಇದರಿ ತಕ್ಕದು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ನಯಕೈಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ. ಹೋಗುದು ಕೇಳುದು ಮಾಡುದು ಕಂಡ್ಕೊಂಡು
ಕೊಡುವುದು. ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವ ಪ್ರಶ್ನೆ ಎಂತದ್ದು ಕೊಡುವುದು? ಕೊಡುವುದೇ ನಾವು ಇದು ಕೊಡ್ಲಿಕ್ಕೆ ಏನಿಲ್ಲ ಅಲ್ಲ, ಮುಗೀತಲ್ಲ ನಾವು ದೊಡ್ಡವರು. ಹೇಗಾದ್ರೂ ನಾವು ಕೊಡ್ತೇವೆ. ಕೇಳ, ಕೊಡ್ಲಿಕ್ಕೆ ನೀನು ಬೇಡ, ನೀನು ಬೇಡ, ಇನ್ನು ಯಾರಿಗಾದ್ರೂ ಕೊಡ್ಲಿಕ್ಕೆ ನೀವು ಬೇಡ. ನಾನೇ ನೀ ಕಲ್ಕೊಂಡ ಮೇಲೆ ಕೊಡುದು, ನಾವೇ ಇದ್ದೇ ನಿನಗೆ ಕೊಡುದು. ಎಂತದ್ದು ಕೊಡುದು? ನಾವು ಇದ್ದೇ ನಿಮಗೆ ಕೊಡುದು. ಮಾತಾಡಿ, ಅವನಿಗೆ ಗೊತ್ತಾಯ್ತು ಸಿಕ್ಕಿ ಬಿದ್ದಿದೆ ಅಂತ. ಅವನಿಗೆ ಗೊತ್ತಾಯ್ತು ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದಿರಿ ನೀವು. ಹಾಗೆಲ್ಲ ಸಿಕ್ಕಿ ಬೀಳುದಿಲ್ಲ, ಅಂತದ್ದು ಸಿಕ್ಕಿ ಬೀಳುದಿಲ್ಲ. ನಿನ್ನದ್ದು ಸಿಕ್ಕಿದ್ದು ಎಷ್ಟು ಬಿಗುವಾಗುಂಟು ಅಂತ ತೋರಿಸಿಕೊಡ್ಬೇಕು. ಬಿಡಿಸಿಕೊಳ್ಳುವುದಕ್ಕಾಗದ ಅಸಹಾಯಕತೆ ಒದ್ದಾಡುವಾಗ ಮಾಡಬೇಕಾ? ನೀವು ಕೊಡುವುದನ್ನು ಕೇಳಿದ್ದನ್ನು ಕೊಡುವವರೇ ಹೌದು ಅಂತ ಆದರೆ ಭಾಷೆ ಕೊಟ್ಟು ಕೊಡ್ತೇನೆ ಹೇಳಿದ ನನಗೆ ನಿಮ್ಮಿಬ್ಬರ ಪ್ರಾಣವನ್ನು ತೆಗೀರಿ. ಮಾತಾಡುದಲ್ಲ, ಮಾತಾಡಿ ಮುಗಿಸಿಕೊಳ್ಳಿ, ಇನ್ನು ಮಾತಾಡುವುದಕ್ಕಿಲ್ಲ, ಮುಗಿತು ಈ ಸಲ ಹೋಯ್ತೆ. ಕೊಡಿ ಕೊಡಿ, ಈಗ ಗಟ್ಟಿಯಾಗುತ್ತೆ. ಎಂತದ್ದು? ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ. ಆ ಪ್ರಾಣ ಬೇಕು ಅಂತ ಕೇಳಿದ್ರು. ಈ ಸಿಂಧುವಿನ ಜಲವು ನಮ್ಮ ದೇಹಕ್ಕೆ ಒಂದು ಬಿಂದು ಸೋಂಕದ ರೀತಿಯಲ್ಲಿ ನಮ್ಮ ಇರುವ ಪ್ರಾಣವನ್ನು ಪಡಕು. ಅರೆ ಯಾರೆನ್ನೆ ಮರುಳರೆಂದೆನು ಕರುಣಿಸಿ ಜಾನ ದೃಷ್ಟಿಯನು ಮೆರೆ ಜನು ವಿಶ್ವರೂಪ ದುಡಿಸಿ ಸುತ್ತಲೆ ನೆರೆ ನುಂದಿಸಿದರ ಹರಿಯನು ಜಲಸೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡುವುದಕ್ಕಾಗುವುದಿದ್ರೆ ಮಾಡಿಕೋ ಅಂತ ಆಡಿದ್ರು. ನನಗದು ಆಗುವುದಿಲ್ಲ ಅಂತ ನಿಮ್ಮ ತರ್ಕದ ಮಿತಿಯ ಯೋಚನೆ. ನೀವೇನು ನಿಮಗೆ ಗೊತ್ತಾಗದ್ರಿಂದ ಹೀಗೆ ಕೇಳಿದ್ದೀರಿ, ನಾನೇನು ಅಂತಲೂ ನಿಮ್ಮ ಅರಿವಿಗೆ ಬಾರದ್ದರಿಂದ ಹೀಗೆ ಕೇಳಿದ್ದೀರಿ. ನಾನು ನೀವು ಯಾರು ಏನು ಎಷ್ಟು ಅಂತ ಗೊತ್ತಾಗುವುದಕ್ಕೆ ಈ ಚಕ್ಷುಗಳಿಂದ ಕಾಣಲಾರಿ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ. ನೋಡಿಕೊಳ್ಳಿ. ಕಾಪಾಡು, ಕಾಪಾಡು,
ತಂದೆಯೇ ರಕ್ಷಿಸೋ ರಕ್ಷಿಸೋ. ಶಶಂಕಚಕ್ರಂ ಸಕಿರೀಟ ಕುಂಡಲಂ ಸಭೀತ ವಸ್ತ್ರಂ ಸರಸಿರುಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕೋತ್ಸವಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ ಕ್ಷೀರಾರ್ಣವ ಶೇನಾ ನಾರಾಯಣ ಓ ನೀರಜ ನಾರಾಯಣ. ಸ್ವಾಮಿ, ನೀನು ಯಾರು ನಾವು ಯಾರು ಎನ್ನುವುದನ್ನು ತಿಳಿಯದೆ ಅಸಮರ್ಥರಾಗಿದ್ದೆವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ಮುಳುಗಿದ್ದೆವು. ನಿನ್ನದಾದಂತಹ ಜ್ಞಾನಾಮೃತದಿಂದ ನಾವು ಯಾರು ಎನ್ನುವುದು ಅರ್ಥವಾಯಿತು. ಆದ್ದರಿಂದ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ಉದ್ಧರಿಸು ಪ್ರಭುವೇ ಉದ್ಧರಿಸು. ಬದುಕೈತ ಬರೇ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಭಕ್ತಿ ಭಾವಗೆ ನಾನು ಹೆಚ್ಚು ಮಾತುಗಳಿಲ್ಲದೇನು ಉಚ್ಚರಿಸಲು ಮನೆ ದಿಚ್ಚೆ ಏನು ಬುದ ನಿಶ್ಚಯವಾಗಿ ಕೊಡುವೆನು ಆಡಬಾರದನ್ನು ಆಡಿದ್ರು ಸುಜ್ಞಾನ ಮೊಳೆತು ದಿವ್ಯ ದೃಷ್ಟಿ ಲಭ್ಯವಾದ ಕಾಲದಲ್ಲಿ ಪಿತೃಸ್ಥಾನೀಯನಾದ ನನ್ನನ್ನು ಗುರುತಿಸಿ ನನ್ನ ಕರ್ಣದ ಕಿಲ್ಬಿಷವೇ ಹೊರಗೆಡಲ್ಪಟ್ಟು ಸೃಷ್ಟರಾದಂತಹ ನಿಮ್ಮನ್ನು ನೀವು ಪುತ್ರರೆಂದು ತಿಳಿದು ಉದ್ಧಾರದ ಹಾದಿಯಲ್ಲಿ ಹೋಗುವ ಯೋಚನೆಯಿಂದಲೇ ಶರಣು ಬಂದಿದ್ದೀರಿ. ಅಂತಃಕರಣ ಶುದ್ಧವಾಗಿ ಕೇಳಿದ್ದನ್ನು ಕೊಟ್ಟುವುದು ನನಗೆ ಶೀಲ ಸ್ವಭಾವ. ಕೇಳಿ ಮಕ್ಕಳೇ, ಏನು ಬೇಕು ಅಂತ ಈಗ ಕೇಳ್ತೀರೋ ಹಾಗೆ ಪೂರೈಸ್ತೇನೆ. ಏನಾಗುತ್ತೆ ಓ ತಂದೆಯೇ, ನೀವೇ ನಮ್ಮನ್ನು ಮಕ್ಕಳೆಂಬುದಾಗಿ ಒಪ್ಪಿಕೊಂಡಿದ್ದೀರಿ. ಈಗಿಂದೀಗ ನಾವು ಹುಟ್ಟಿಕೊಂಡವರು. ಆದ್ರೆ ಮಧುಕೈತವರಾದಂತಹ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು, ಈ ಆಸೆ ನಮಗಿಬ್ಬರಿಗೂ ಉಂಟು. ನೀವು ಇರುವ ತನಕ ಮಧುಕೈತವರಾದ ನಮ್ಮ ಹೆಸರು ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸಿದ್ದೇನೆ. ನಿಮ್ಮಿಂದಲಾಗಿ ಮುಂದೊಂದು ನಾಮರೂಪಾತ್ಮಕವಾದಂತಹ ಪ್ರಪಂಚವು ಸೃಷ್ಟಿಯಾಗುತ್ತದೆ ಎನ್ನುವುದು ನಮಗೆ ಗೋಚರವಾಯಿತು. ಆದರೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು ನಿನ್ನ ಮಕ್ಕಳಾದ್ದರಿಂದ. ಸೂರ್ಯ ಚಂದ್ರರು, ಆ ಸೂರ್ಯ ಚಂದ್ರರಿಗೂ ಒಂದು ಕೊನೆ ಇದೆ. ನೀನು ಸ್ವಾಮಿ, ನೀನು ನೀನು ಇರುವಲ್ಲಿಯ ತನಕ ಉಳಿಯುವಂತೆ ಮಾಡು ಸ್ವಾಮಿ. ಮಧುಕೈಟಬರೇ ದೇವಾ, ಮುಂದೆ ಸೃಷ್ಟಿಯಾಗುವ ಪ್ರಪಂಚದಲ್ಲಿ ಜೀವರುಗಳೆಲ್ಲ ಕರ್ಮವೆಂಬ ಕಲ್ಮಶದಿಂದಲೇ ಹುಟ್ಟು ಪಡೆಯುವುದು. ತಿಳಿಯವಿಲ್ಲದ ಕಾಲದಲ್ಲಿ ಅಜ್ಞಾನದಿಂದಲೇ ತಿರುಗಾಡುತ್ತಾ ಮಾಡಬಾರದನ್ನು ಮಾಡುವುದು. ಸುಜ್ಞಾನ ಮೊಳಿತ ಕಾಲದಲ್ಲಿ ಭಗವಂತನಿಗೆ ಶರಣು ಹೊಂದಿ ಆಚಂದ್ರಾರ್ಕವಾಗಿ ಕೀರ್ತಿಕಾರಕವಾದಂತಹ ಸಾಧನೆಯನ್ನು ಮಾಡಬೇಕೆಂಬುದನ್ನು ಪ್ರಥಮ ಸೃಷ್ಟಿಯಾದ ಮಧುಕೈಟಬರು ನೀವು ತೋರಿಕೊಟ್ಟಿದ್ದೀರಿ. ಶಾಶ್ವತವಾದ ಕೀರ್ತಿ ಶಾಶ್ವತನಾದ ನನ್ನಿಂದಲೇ ಲಭ್ಯ ಎಂಬುದರಿಂದ ನನ್ನಲ್ಲೇ ಯಾಚಿಸ್ತಾ ಇದ್ದೀನಿ. ಮಾಡೋಣ. ಈಗ ನೀವು ಕೀರ್ತಿ ಮಾತ್ರ ಉಳಿದ್ರೆ ಸಾಕು, ಕಾಯ ಬೇಡ ಎಂಬ ನೆಲೆಗೆ ಬಂದು ತಲುಪಿದ್ದೀರಿ. ನೀವು ಆಡಿದ ಮಾತಿನಂತೆ ನಿಮ್ಮ ಮಾತನ್ನು ಸುಳ್ಳಾಗುವುದಕ್ಕೆ ಬಿಡದೆ ಜಲ ಶೋಕದ ವಿಧಾನದಲ್ಲಿ ಪ್ರಾಣಹರಣ ಮಾಡುತ್ತೇನೆ. ನಿಮ್ಮ ಮೇಧಸ್ಸನ್ನು ನಿಮ್ಮ ಶರೀರದಿಂದ ಬೇರ್ಪಡಿಸ್ತೇನೆ. ಈ ಜಲಕ್ಕೆ ಅದನ್ನು ಸಮ್ಮಿಶ್ರಿತವಾಗಿಸಿಕೊಂಡು ಇದೋ ನನ್ನ ನಾಭಿ ಕಮಲ ನಾಳದಲ್ಲಿ ಹುದುಗಿದ ವಿಧಾತನ ಸೃಷ್ಟಿ ಪ್ರಪಂಚ ಏನುಂಟು, ಬ್ರಹ್ಮಾಂಡ ಏನುಂಟು, ಅದರ ಸೃಷ್ಟಿಗೆ ಕಾರಣನಾಗುತ್ತೇನೆ. ನಿಮ್ಮ ಮೇಧಸ್ಸು ಸಮ್ಮಿಶ್ರಿತವಾಗಿ ಸೃಷ್ಟಿಯಾದಂತಹ ಆ ಭೂಭಾಗಕ್ಕೆ ಮೇದಿನಿ ಎಂಬುದು ಮುಂದೆ ನಾಮಕರಣವಾಗುತ್ತದೆ. ನಾನು ಸೃಷ್ಟಿಯಾಗುವುದಕ್ಕೂ ಬ್ರಹ್ಮನ ಸೃಷ್ಟಿಗೂ ನನ್ನೊಳಗಿದ್ದ ಹರಣ ಸೃಷ್ಟಿಗೂ ಕಾರಣಳಾದ ಆದಿಮಾಯ ಸ್ವರೂಪಿಣಿಯಾದ ಶಕ್ತಿ ದೇವತೆ, ಅವಳ ಲೀಲಾ ವಿನೋದಕ್ಕಾಗಿಯೇ ಇರುವುದು ಈ ಭೂತನ, ಅವಳ ಮಹಾತ್ಮ ಪ್ರಕಟನಕ್ಕಾಗಿ, ಅದಕ್ಕಾಗಿ ಬೇಕಾದಂತಹ ವೇದಿಕೆಯಾಗಿ ಮೇದಿನಿ ನಿರ್ಮಾಣವನ್ನು ನಿಮ್ಮ ಮೂಲಕವೇ ನಾನು ಮಾಡಿ ತನ್ಮೂಲಕ ನಿಮ್ಮ ಕೀರ್ತಿ ಶಾಶ್ವತವಾಗಿ ಶ್ರೇಷ್ಠವಾದ ವಿಧಾನದಿಂದ ಉಳಿಯುವಂತೆ ಮಾಡುತ್ತೇನೆ. ಅದಕ್ಕೆ ಪೂರ್ವದಲ್ಲಿ ಒಪ್ಪಿಸಿಕೊಂಡ ಪ್ರಾಣವನ್ನು ಸ್ವೀಕರಿಸುವುದಕ್ಕಾಗಿ ಕಾಯವನ್ನು ಕುಗ್ಗಿಸಿ ಇದು ನನ್ನ ದಂಗೆಯನ್ನು ಹಿಗ್ಗಿಸಿದ್ದೇನೆ. ಬನ್ನಿ ಮಕ್ಕಳೇ.